ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಸಿಪಿಐ ಡಿಬಿ ಪಾಟೀಲ್ ಅವರಿಗೆ ಸಾರ್ವಜನಿಕರಿಂದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ಈ ಸಂದರ್ಭದಲ್ಲಿ ಸ್ವರ್ಣದ ಮಠದ ಶಿವಾನಂದ ಸ್ವಾಮಿಗಳು ಹಾಗೂ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ವರ್ಣದ ಮಠದ ಪೀಠಾಧಿಪತಿಗಳು ಶಿವಾನಂದ ಸ್ವಾಮಿಗಳು, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು, ನೌಕರ ಸಂಘದ ಅಧ್ಯಕ್ಷ ಡಿ ಬಿ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಪ್ಪ ಕೂಡಲ್ಗಿ ನೆಲೋಗಿ, ಪಿಎಸ್ಐ ಸಿದ್ರಾಯ್ ಬಳ್ಳೂರ್ಗಿ, ವಿಜಯಕುಮಾರ್ ಬಿರಾದಾರ್, ಸ್ವರ್ಣ ಕಾಶಿರಾಯ್ಗೌಡ ಯಲಗೌಡ್, ವಸಂತರಾವ್ ನರಿಬೋಳ್, ಮಲ್ಲಿಕಾರ್ಜುನ್ ಬಿರಾದಾರ್, ಬಸವರಾಜ್ ಮದ್ರಿ, ಸಂಗನ್ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೃದಯ ತುಂಬಿ ಹೇಳಿಕೊಂಡಿದ್ರು. ಡಿಬಿ ಸಾಹೇಬರು, ಡಿಬಿ ಪಾಟೀಲ್ರು ಶರೀರದಿಂದ ಸ್ಥೂರಿದ್ದಾರೆ, ಭಾರಿ ಇದ್ದಾರೆ, ಮನಸ್ಸಿನಿಂದ ಬಹಳ ಹಗರಿದ್ದಾರೆ, ಸ್ವಚ್ಛಿದ್ದಾರೆ. ಆ ಕಾರಣಕ್ಕಾಗಿನೆ ಒಂದು ಪೊಲೀಸ್ ಇಲಾಖೆಯ ಮೂಲ ಮಂತ್ರ ಯಾವುದರಿ? ಪೊಲೀಸ್ ಇಲಾಖೆಯ ಮೂಲ ಮಂತ್ರ ಯಾವುದು? ಶಾಂತಿ. ಆ ಶಾಂತಿಯನ್ನ ಕಾಪಾಡೋದಕ್ಕ ಎರಡು ಬೇಕಾಗ್ತು, ಒಂದು ತಾಳ್ಮೆ. ಅದು ಎಂತ ತಾಳ್ಮೆ ಅಂದ್ರೆ ಸಿಟ್ಟು ರಹಿತ ತಾಳ್ಮೆ, ಮತ್ತೊಂದು ಸಹನೆ. ಅವೆರಡನ್ನ ಇರಿಸಿಕೊಂಡು ಶಾಂತಿಯನ್ನ ಮಂತ್ರವನ್ನಾಗಿ ಮಾಡಿಕೊಂಡು ನಿಭಾಯಿಸುವಂತ ಬಹುದೊಡ್ಡ ನಾಜೂಕತನದ ಜವಾಬ್ದಾರಿ ಯಾವುದಾದ್ರೂ ಇದ್ರೆ ಅದು ಪೊಲೀಸ್ ಇಲಾಖೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಿರುವಂತಹ ಅರ್ಜಿಯನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಹೊರದೂರು ಕಡೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ನಾವು ಪ್ರಯೋಗವಾದ ಬಂಗ್ಲೆ ಅಂತಂದ್ರೆ ನಮಗೆ ಯಾವುದೂ ಕೂಡ ನಾವೆಲ್ಲ ತ್ಯಾಗ ಮಾಡಿ ಪೊಲೀಸ್ ಜನಗಳ ಸೇವೆಯನ್ನು ಮಾಡಿದಲ್ಲಿ ಮಾತ್ರ ನಾವೊಂದು ಹೆಸರು ಗಳಿಸಲಿಕ್ಕೆ ಸಾಧ್ಯ ಐತೆ. ಇಲ್ಲ ಅಂತಂದ್ರೆ ನಾವು ಯಾವುದೋ ಅಲ್ಲಿ ಕೂತ್ಕೊಂಡು ಮಾಡಿದ ಕೆಲಸ ಮಾಡಿದ್ರೆ ಹೆಸರುಗಳಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೇನೆ ಕೂಡ ಹುಟ್ಟಿನಿಂದ ನಮಗೆ ಸಾಧನೆ ಸನ್ಮಾನಗಳು ಸಿಗೋದು ಅವಶ್ಯಕತೆ ಇಲ್ಲ. ನಮ್ಮ ಕೆಲಸಗಳಿಂದ, ನಮ್ಮ ಕಾರ್ಯಗಳಿಂದ ಸನ್ಮಾನ ಸಿಕ್ಕರೆ ಅದೊಂದು ಸಾರ್ಥಕ ಅಂತ ಹೇಳಕ್ ನಾನು ಇಚ್ಛಾ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೇಗೆ ಡಿ ವಿ ಪಾಟೀಲ್ರಿಗೆ ನೀವು ಸ್ನೇಹ ಸಹಕಾರ